ಇವತ್ತು ನೆಲಮಂಗಲ ಕ್ಷೇತ್ರದಲ್ಲಿ ನಮ್ಮ ಅಂಜನಮೂರ್ತಿಯವರು, ನಮ್ಮ ದೊಡ್ಡಬಳ್ಳಾಪುರ ಕ್ಷೇತ್ರದ ಶಾಸಕರು ವೆಂಕಟರಾಮಯ್ಯನವರು, ರವಿಯವರು, ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರು ಮತ್ತು ಎಲ್ಲ ಸ್ಥಳೀಯ ಮುಖಂಡರುಗಳು ಸೇರಿಕೊಂಡು ನಾನು ಪ್ಯಾಕೆಟ್ ತೆಗೆದು ನೋಡಿದೆ. ಒಳ್ಳೆ ಅಕ್ಕಿ, ಸಕ್ಕರೆ, ಬೇಳೆ, ಎಣ್ಣೆ ಎಲ್ಲ ಕೂಡ ಕೊಡ್ತಾಯಿದ್ದಾರೆ, ಒಳ್ಳೆ ಕೆಲಸ ಮಾಡ್ತಾಯಿದ್ದಾರೆ. ಮುಂದಕ್ಕೆ ಅಕ್ಕಿ ಕೊಡ್ದುಬಿಟ್ಟು ರೈತರ ತರಕಾರಿನ ಹಣ್ಣನ್ನು ಖರೀದಿ ಮಾಡಿ ಹಂಚೋದು ಒಳ್ಳೆಯದು ಅಂತ ಹೇಳಿ ನಾನು ತಿಳ್ಕೊಂಡಿದ್ದೇನೆ. ಯಾಕೆಂದರೆ ಸರ್ಕಾರ ಕೂಡ ಅಕ್ಕಿ ಕೊಡ್ತೀವಿ ಅಂತ ಮುಂದಾಗಿದ್ದಾರೆ. ಸೊ ಮುಂದಕ್ಕೆ ಆ ಕೆಲಸ ರೈತರನ್ನ ಬದುಕಿಸುವಂಥ ಕೆಲಸ ಮಾಡಬೇಕು. ಇದು ಒಳ್ಳೆ ಕೆಲಸ. ಇವತ್ತು ಎಲ್ಲ ರಾಜ್ಯದ ಉದ್ದಗಲಕ್ಕೂ ಕೂಡ ಎಲ್ಲ ಕ್ಷೇತ್ರದಲ್ಲೂ ಈ ರೀತಿ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ನಮ್ಮ ಕಾರ್ಯಕರ್ತರು ಮುಖಂಡರು ಮಾಡ್ತಾಯಿದ್ದಾರೆ. ನಾನು ನಮ್ಮ ಪಕ್ಷದ ಕಾರ್ಯಕರ್ತರಿಗೆ ಮುಖಂಡರುಗಳಿಗೆ ಒಂದು ಅಭಿನಂದಿಸ್ತೇನೆ. ಯಾರ ಹತ್ರನೂ ಬಲವಂತ ಮಾಡ್ತಾ ಇಲ್ಲ. ಸ್ವ ಇಚ್ಛೆಯಿಂದ ಸ್ವಂತ ಹಣ ಹಾಕ್ಕೊಂಡು ಅನೇಕ ಸಂಘ ಸಂಸ್ಥೆಗಳು ಭಾಳ ಚೆನ್ನಾಗಿ ಈ ಸೇವೆ ಮಾಡ್ತಾಯಿದ್ದಾರೆ. ನಾನು ಅವ್ರಿಗೂ ಅಭಿನಂದಿಸ್ತೇನೆ ಮತ್ತು ನಮ್ಮ ಪಕ್ಷದ ಕಾರ್ಯಕರ್ತರಿಗೆಲ್ಲ ಕೂಡ ನಾನು ಅಭಿನಂದಿಸ್ತೇನೆ. ಮಾನವೀಯತೆಯಲ್ಲಿ ತಾವೆಲ್ಲ ಮೆರಿತಾ ಇದ್ದೀರಿ, ಇದು ನಮ್ಮ ಕರ್ತವ್ಯ. ಆದಷ್ಟು ಇನ್ನು 20 ದಿನ ಏನು ಸರ್ಕಾರ ಘೋಷಣೆ ಮಾಡಿದೆ ನಮ್ಮ ಅಂತರವನ್ನು ನಾವೆಲ್ಲ ಕಾಪಾಡಿಕೊಂಡು ನಾವು ಇರಬೇಕು ಅಂತೇಳಿ ನಿಮಗೆಲ್ಲ ನಾನು ಮನವಿಯನ್ನು ನಾನು ಮಾಡ್ತಾಯಿದ್ದೇನೆ. ಸುಧಾಕರ್ ಅವರು ಸಮೀಪದಲ್ಲಿ ಇದ್ದಾಡ್ತಾರೆ, ಸಿ ಟಿ ರವಿ ಅವರು ನಾಯಿ ತೊಳಿತಿರ್ತಾರೆ, ಇಂಥ ಸಂದರ್ಭದಲ್ಲಿ ಅಪಾಸ್ಯ ಅಂತ ಅನ್ಸಲ್ವ ಸರ್? ನೋಡಿ, ನನಗೆ ಭಾಳ ಶಾಕಿಂಗು. ಬೆಳಗ್ಗೆಯಿಂದ ಇಡೀ ದೇಶದ ರಾಷ್ಟ್ರೀಯ ನಾಯಕರುಗಳು, ಬಿ ಜೆ ಪಿಯವರು, ಕಾಂಗ್ರೆಸ್ ಅವರು, ಬೇರೆ ಬೇರೆ ಪಾರ್ಟಿಯವರೆಲ್ಲ, ಇದೇನಿದು ನಿಮ್ಮ ಹೆಲ್ತ್ ಮಿನಿಸ್ಟ್ರು, ಇಡೀ ದೇಶಕ್ಕೆ ಇಡೀ ಪ್ರಪಂಚಕ್ಕೆ ಭಾರತ ಪಾಠ ಹೇಳ್ತಾ ಇದೆ ಅಂಥ ಸಂದರ್ಭದಲ್ಲಿ ಬೆಂಗಳೂರಿನಲ್ಲಿರುವಂಥ ಮೆಡಿಕಲ್ ಎಜುಕೇಷನ್ ಮಿನಿಸ್ಟ್ರು ಈ ರೀತಿ ಎಲ್ಲ ಸ್ವಿಮ್ಮಿಂಗ್ ಪೂಲ್ನೆಲ್ಲ ಕ್ಲೋಸ್ ಮಾಡಿ, ಎಲ್ಲ ಕ್ಲಬ್ಬು ಸ್ವಂತ ಇರ್ಬೋದು, ಪ್ರೈವೇಟ್ ಇರ್ಬೋದು, ಎಲ್ಲ ದೊಡ್ಡ ದೊಡ್ಡ ಶ್ರೀಮಂತರೆಲ್ಲ ಪ್ರೈವೇಟ್ ಜೆಟ್ಗಳು ಮಾಡಿಕೊಂಡಿದ್ದಾರೆ, ಹೆಲಿಕಾಪ್ಟರ್ಗಳು ಮಾಡಿಕೊಂಡಿದ್ದಾರೆ ಎಲ್ಲ. ಅವರು ಕೂಡ ಯಾರೂ ಹೋಗಂಗಿಲ್ಲ. ಪ್ರೈಮ್ ಮಿನಿಸ್ಟರ್ ಕೂಡ ಅವ್ರಿಗೆ ಒಂದು ಸಪ್ರೇಟ್ ಪ್ಲೇನ್ ಇದೆ, ಅವರು ಕೂಡ ಹೋಗಂಗಿಲ್ಲ. ಡಿಫೆನ್ಸ್ ಮಿನಿಸ್ಟ್ರಿಗಿದೆ, ಅವರು ಹೋಗಂಗಿಲ್ಲ. ಈ ಥರ ಎಲ್ಲ ಗಾಳಿಲಿ ಹೋಗಬಾರ್ದು, ಇದು ಗಾಳಿಲೇ ಆಗ್ತದೆ, ನೀರಿಂದ ಇನ್ನೂ ಜಲ್ದಿ ಜಾಸ್ತಿ ಸೋಗ್ತದೆ ಅಂತೇಳಿ ನಾವು ಟಿ ವಿಗೆ ತೋರಿಸೋದೆಲ್ಲ ಅಡ್ವರ್ಟೈಸ್ಮೆಂಟು, ಫೋನಲ್ಲಿ ಬರ್ತಾ ಇರೋದು ಬರೀ ಕೆಮ್ಮನ್ನೇ ತೋರಿಸ್ತಾರೆ. ಆ ಕೆಮ್ಮು ಕೇಳಿದ್ರೆ ನಮಗೆ ಕೆಮ್ಮು ಬಂದುಬಿಡ್ತದೆ. ಆ ರೀತಿ ತೋರಿಸ್ತಾ ಇರೋಂಥ ಸಂದರ್ಭದಲ್ಲಿ ಒಬ್ಬ ಮೆಡಿಕಲ್ ಎಜುಕೇಷನ್ ಮಿನಿಸ್ಟ್ರಿಗೆ ಬೆಂಗಳೂರಿನ ಜವಾಬ್ದಾರಿ ಕೊಟ್ಟಿದ್ದಾರೆ, ರಾಜ್ಯದ ಜವಾಬ್ದಾರಿ ಕೊಟ್ಟಿದ್ದಾರೆ, ಇಂಥವರು ನಡತೆ ಇದೆಯಲ್ಲ, ಇದು ಭಾಳ ಮುಖ್ಯ. ಇಲ್ಲಿ ಇವತ್ತು ಎಲ್ಲ ನನ್ನ ಪ್ರಶ್ನೆ ಮಾಡ್ತಾಯಿದ್ದಾರೆ. ನಾನು ಇದು ಹೇಳೋದು ಇಷ್ಟೇ, ನಾನು ರಾಜಕಾರಣದಲ್ಲಿ ನಾನು ಮಾತಾಡ್ತಾ ಇಲ್ಲ, ರಾಜಕಾರಣ ಅವಶ್ಯಕತೆ ಇಲ್ಲ. ಇದು ಅವರ ನೈತಿಕವಾದಂಥ ವಿಚಾರ, ನೈತಿಕವಾದಂಥ ಒಂದು ವಿಚಾರ. ನನಗನ್ಸದೆ ಇವತ್ತು ಮಧ್ಯಾಹ್ನದಷ್ಟೊತ್ತಿಗೆ ಅವರು ರಾಜೀನಾಮೆನ ಅವರೇ ವಾಲಂಟಿಯರ್ಗೆ ಕೊಡಬೇಕಾಗ್ತದೆ. ಯಾಕೆಂದರೆ ಇನ್ನೇನು ಉಳ್ಕೊಂಡಿಲ್ಲ ಇಲ್ಲಿ, ಇಲ್ಲಾಂದರೆ ನೀವೇನು ಮಾತಾಡ್ತೀರಿ, ನಿಮ್ಮ ಮಾತಿಗೆ, ನಿಮ್ಮ ಆದೇಶಕ್ಕೆ, ಮುಖ್ಯಮಂತ್ರಿ ಆದೇಶಕ್ಕೆ ಏನು ಗೌರವ ಇರಲಿಲ್ಲ, ಪ್ರಧಾನಮಂತ್ರಿ ಆದೇಶಕ್ಕೆ ಗೌರವ ಇರಲಿಲ್ಲ. ಅದು ನಿಮ್ಮದೊಂದು ಪಕ್ಷ, ರಾಷ್ಟ್ರೀಯ ಪಕ್ಷ, ರಾಜ್ಯದ ಪಕ್ಷ. ನಿನ್ನೆ ಯಾವುದೋ ಒಬ್ಬ ಶಾಸಕರು ಊಟ ಕೊಟ್ಟ ಅಂತೇಳಿ ಶಾಸಕರ ಮೇಲೆ ಕೇಸ್ ಹಾಕದ್ಬಿಟ್ಟು ಯಾರೋ ಕಾರ್ಯಕರ್ತರ ಮೇಲೆ ಕೇಸ್ ಹಾಕಿದ್ದಾರಂತೆ, FIR ಹಾಕಿದ್ದಾರಂತೆ, ಈ ಯಾರದೋ ಮೇಲೆ ಇದನ್ನು ಮಾಡಿದ್ರು. ಇದು ಹಂಗಲ್ಲ, ಇದು ಪ್ರಶ್ನೆ ಇಲ್ಲ. ಇಲ್ಲಿ ಮೇಯ್ನ್ ಒಬ್ಬ ಮಿನಿಸ್ಟ್ರು, ಇದನ್ನು ಜವಾಬ್ದಾರಿ ಹೊತ್ಕೊಂಡಂಥ ಮಿನಿಸ್ಟ್ರು. ನಮ್ಮ ನಡತೆಗಳಿದೆಯಲ್ಲ, ನಾವು ಇಡೀ ದೇಶಕ್ಕೆ ರಾಜ್ಯಕ್ಕೆ ಮಾದರಿ ಆಗಬೇಕು. ಸೊ ಅದರಿಂದ ನಿಮ್ಮ ನಡತೆಯಲ್ಲಿ ನೀವು ಫೇಲ್ ಆಗಿರುವಾಗ, ಎಲ್ಲರಿಗೂ ನೀವು ಹೇಳೋದೊಂದು ಮಾಡೋದೇ ಇರುವಾಗ, ಕೂಡಲೇ ಮುಖ್ಯಮಂತ್ರಿಗಳೇ ಇದನ್ನು ರೆಸಿಗ್ನೇಷನ್ ತೆಗೆದುಕೊಳ್ತಾರೆ, ಇಲ್ಲಾಂದರೆ ನ್ಯಾಷನಲ್ ಲೆವೆಲ್ ಅವ್ರ ಪಾರ್ಟಿಯವರೇ ಅವರೇ ಅದನ್ನು ಇದ್ರ ಬಗ್ಗೆ ಉತ್ತರ ಕೊಡಬೇಕಾಗ್ತದೆ.
ಇಲ್ಲ ಅಂತಂದ್ರೆ ಗೌರ್ಮೆಂಟ್ ಡಿಸ್ಮಿಸ್ ಮಾಡ್ಬೇಕಾಗ್ತದೆ. ನನ್ನ ಆಗ್ರಹ ಅಲ್ಲ, ಅವರು ಏನು ಅವರ ವಿಚಾರ ಏನು ಅಂತೇಳಿ ಚೀಫ್ ಮಿನಿಸ್ಟರ್ ಹೇಳಬೇಕು, ಗವರ್ನರ್ ಹೇಳಬೇಕು, ನಡ್ಡಾ ಅವ್ರು ಹೇಳಬೇಕು, ದೇಶದ ಪ್ರಧಾನಮಂತ್ರಿಗೂ ಹೇಳಬೇಕು. ನಂದು ಆಗ್ರಹ ಅಲ್ಲ, ಇದು ನಿಮಗೆ ನಿಮ್ಮದು ಮಾಧ್ಯಮದ ನಿಮ್ಮದು ಜವಾಬ್ದಾರಿ ಇದೆ, ಇಲ್ಲಿ ನೈತಿಕತೆ ಇದೆ, ಇಲ್ಲಿ ನೈತಿಕತೆ ಇಲ್ಲಿ ಹರಡ್ತಾ ಇದೆ. ಈ ನೈತಿಕತೆಯನ್ನು ನೀವು ಏನು ಮಾತಾಡ್ತಿದ್ದೀರಿ, ಏನು ಹೇಳ್ತಾ ಇದ್ದೀರಿ, ಜನರಿಗೆ ಏನು ತಿಳಿಸ್ತಾ ಇದ್ದೀರಿ? ನೀವು ಕೂತ್ಕೊಂಡ್ರೆ ಕೂತಿದ್ದೀವಿ, ನಿಂತ್ಕೊಂಡು ನಿಂತಿದ್ದೀವಿ, ಚಪ್ಪಾಳೆ ತಟ್ಟು ಅಂದ್ರೆ ಚಪ್ಪಾಳೆ ತಟ್ಟಿದ್ದೀವಿ, ಲೈಟಸ್ ಅಂದ್ರೆ ಲೈಟಸ್ ಇದ್ದೀವಿ, ನೀವು ಮುಚ್ಚು ಅಂಗಡಿನ ಅಂದ್ರೆ ಮುಚ್ಚಿದ್ದೀವಿ, ಸ್ವಿಮ್ಮಿಂಗ್ ಪೂಲ್ ಮುಚ್ಚು ಅಂದ್ರೆ ಮುಚ್ಚಿದ್ದೀವಿ, ಸಿನಿಮಾ ಮುಚ್ಚು ಅಂದ್ರೆ ಮುಚ್ಚಿದ್ದೀವಿ. ಈಗ ನಮ್ಮ ಮನೇಲೂ ಸಿನಿಮಾ ನೋಡಬೇಕು ಅಂತ ಆಸೆ, ನನ್ನ ಮನೇಲೂ ಒಂದು ಇದಿದೆ, ಥಿಯೇಟ್ರ್ ಇದೆ, 5 ಜನ 6 ಜನ ಕೂತ್ಕೊಳ್ಳೋಂಥದ್ದು ಒಂದು ಥಿಯೇಟ್ರ್ ಇದೆ ಅಂದರೂ ನಮ್ಮ ಕೈಲಿ ಹಾಕೋಕ್ಕಾಗ್ತಿಲ್ಲ. ಅವನ ಎಕ್ಸಿಬಿಷನ್ ಅವ್ರು ನಮಗೆ ಕನೆಕ್ಷನೇ ಕೊಡಲ್ಲ, ಬ್ಯಾನ್ ಮಾಡಿದ್ದಾರೆ, ಲೈಸೆನ್ಸಿಂಗ್ ಎಲ್ಲ ಬ್ಯಾನ್ ಮಾಡಿದ್ದಾರೆ. ಸೊ ನಾವು ಮನೇಲೂ ಸಿನಿಮಾ ನೋಡೋಂಗಿಲ್ಲ, ಹೊರಗಡೆ ಅಲ್ಲ, ನಮ್ಮ ಮನೇಲೇ ನಾವು ಸಿನಿಮಾ ನೋಡೋಂಗಿಲ್ಲ. ನಮ್ಮ ಮನೇಲಿ ಲೈಸೆನ್ಸ್ ಇದೆ, 6-7 ಸೀಟಿಂದು ಒಂದು ಸಣ್ಣ ಹೋಮ್ ಥಿಯೇಟ್ರ್ ಇದೆ, ನಾವು ನೋಡೋಂಗಿಲ್ಲ ಅದನ್ನು. ಸೊ ಬಾರ್ ಓಪನ್ ಮಾಡೋದೇ ಮುಖ್ಯ ವಿಚಾರ ಆಗಿದೆ ಅಂತ ಸರ್ಕಾರಕ್ಕೆ ನೋಡ, ಅದು ಗೌರ್ಮೆಂಟ್ ಅವರು ಏನು ತೀರ್ಮಾನ ಮಾಡ್ತಾರೋ ಮಾಡ್ಕೊಳ್ಳಿ. ಈಗ ನೀವು ಈಗ ಎತ್ಕೊಂಡೋಗಿ ವೈನ್ ಶಾಪ್ ಅವರು ಬಿಡಿ, ಬಾರ್ ಅವ್ರು ಬಿಡಿ, ವೈನ್ ಶಾಪ್ ಅವರು ಎತ್ಕೊಂಡೋಗಿ ಅವ್ರ ಮನೇಲೇ ಕುಡಿತಾ ಇದ್ರು, ಸರ್ಕಾರ ಅದನ್ನು ಮುಚ್ಚಿಬಿಡ್ತು, ಅದು ಅವ್ರಿಗೆ ಬಿಟ್ಟಿದೆ ಅಂತ ವಿಚಾರ. ಅವ್ರಿಗೆ ದಿನನಿತ್ಯ ಬಳಕೆ ವಸ್ತುನೋ ಏನು ಅಂತ ಹೇಳಿ ಅವ್ರಿಗೆ ಬಿಟ್ಟಿದೆ ಅಂತ ವಿಚಾರ. ಇಂಥ ಒಂದು ಕಡ್ಡಾಯದ ಕಾನೂನನ್ನು ಮಾಡಿರುವಾಗ ಈ ರೀತಿ ಮೆಡಿಕಲ್ ಎಜುಕೇಷನ್ ಮಿನಿಸ್ಟರ್ ನಡ್ತೀನ, ಇದನ್ನು ನಾವ್ಯಾರು ಹೋಗಿ ಹುಡುಕಿ ಸ್ಟಿಂಗ್ ಆಪ್ರೇಷನ್ ಮಾಡಿಬಿಟ್ಟು ಎಲ್ಲೋ ಅದು ಯಾವ ಎಲ್ಲಿ ಸ್ವಿಮ್ಮಿಂಗ್ ಮಾಡ್ತಾರೋ ನನಗೆ ಗೊತ್ತಿಲ್ಲ, ನಾವು ನೋಡೋದಂತೂ ಅಲ್ಲ. ನಾವು ಏನು ಹುಡ್ಕೊಂಬೋದು, ಅವರೇ ಇದನ್ನು ಪೋಸ್ಟ್ ಮಾಡಿರೋದು, ಅವರೇ ಟ್ವೀಟ್ ಮಾಡಿರೋದು, ಅದನ್ನು ಹೇಳ್ತಾರೆ ನೋಡಿ ನಮ್ಮ MSC ಸಾಹೇಬ್ ಹೇಳ್ತಾರೆ, ರೋಮತ್ತಿ ಉರಿಯುವಾಗ ನೀರು ಏನೋ ಗಿಟಾರ್ ಹಂಗೆ ರಾಜ ಹಂಗೆ. ಇವತ್ತು ನಮ್ಮ ಸುಧಾಕರ್ ಅವರು ನಮಗೆಲ್ಲ ತಲೆ ತಗ್ಸೋಂಥ ಕೆಲಸ ಮಾಡಿದ್ದಾರೆ, ಬಟ್ ಅವರು ವಿದ್ಯಾವಂತರಿದ್ದಾರೆ, ಡಾಕ್ಟರ್ ಇದ್ದಾರೆ, ನೈತಿಕ ಹೊಣೆಯನ್ನು ಹೊತ್ಕೊಳ್ತಾರೆ ಅಂತೇಳಿ ಆ ಮುಂದಕ್ಕೆ ಅವ್ರು ಏನಾದ್ರು ಮಾಡ್ಕೊಳ್ಳಿ. ಅವರು ಈಗ ಸದ್ಯಕ್ಕೆ ಒಂದು ಮೆಸೇಜನ್ನು ಕೊಡಬೇಕಾಗಿದೆ, ಮುಂದಕ್ಕೆ ಚೀಫ್ ಮಿನಿಸ್ಟರೇ ಮಾಡಲಿ, ಡೆಪ್ಯೂಟಿ ಸಿ ಎಂ ಮಾಡಲಿ, ಏನು ಬೇಕಾದ್ರೂ ಹಾಕ್ಕೊಳ್ಳಿ, ನಮ್ಮದೇನು ಅಭ್ಯರ್ಥಿ, ಯಾವ ದೊಡ್ಡ ಸ್ಥಾನ ಬೇಕಾದ್ರೂ ಅವರ ಜ್ಞಾನ ಭಂಡಾರ ಅವರೆಲ್ಲ ಜಾಸ್ತಿ ಇದ್ದರೆ ಉಪಯೋಗಿಸ್ಕೊಳ್ಳಿ, ಏನು ತೊಂದರೆ ಇಲ್ಲ.